ಓಕೆ ಕರ್ನಾಟಕದಲ್ಲಿ ಮತ ವಿಭಜನೆಯ ಪಿಚ್ಚನ್ನ ಟೆಸ್ಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಲಿಂಗಾಯತ ಮತ ವಿಭಜನೆಯ ಮೇಲೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಣ್ಣಿಟ್ಟಿದೆ ಯಾಕೆಂದ್ರೆ ಬಿಎಸ್ ಯಡಿಯೂರಪ್ಪನವರು ಬಿಜೆಪಿ ಅಲ್ಲಿ ಈಗ ಸಕ್ರಿಯ ರಾಜಕಾರಣ ಅಂದ್ರೆ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿರೋದ್ರಿಂದ ಅವರಿಗೆ ಬೆನ್ನೆಲುಬಾಗಿ ನಿಲ್ತಾ ಇದ್ದಂತ ಒಕ ಸಮುದಾಯ ಲಿಂಗಾಯತ ಸಮುದಾಯ ಆ ಮತವನ್ನ ಒಡೆಯಬೇಕು ಅಂತ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರು ಪ್ರಯತ್ನ ಪಡ್ತಾ ಇದ್ದಾರೆ ಸೋ ಹಾಗಾಗಿ ಈಗ ಪ್ರಹ್ಲಾದ್ ಜೋಶಿ ಅವರು ಏನು ನವಗ್ರಹ ಯಾತ್ರೆ ಅಂತ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗ ಕುಮಾರ್ ಸ್ವಾಮಿ ಅವರು ಒಂದು ಅಸ್ತ್ರವನ್ನ ಹೂಡಿದ್ದಾರೆ ಕುಮಾರಸ್ವಾಮಿ ಲೆಕ್ಕಾಚಾರ ಪ್ರಧಾನಿ ನರೇಂದ್ರ ಮೋದಿಯಿಂದಲೇ ಬಿಜೆಪಿಯಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಿದ್ದಾರೆ ನಿನ್ನೆ ತುಮಕೂರಿನಲ್ಲಿ ಸಮಾವೇಶದಲ್ಲಿ ಮಾತನಾಡ್ತಾ ಇದ್ದರಲ್ಲ ಮೋದಿ ಅವರು ಸಣ್ಣ ಸಣ್ಣ ಸಮುದಾಯಗಳ ಹೆಸರನ್ನು ಹೇಳ್ತಾ ಬಂದರು ಕುಂಬಾರ ವಿಶ್ವಕರ್ಮ ಕಮ್ಮಾರ ಅಕ್ಕಸಾಲಿಗ ಬಡಗಿ ಗಾರೆ ಕೆಲಸದವರು ಎಲ್ಲರನ್ನೂ ನೆನಪಿಸಿಕೊಂಡಿದ್ದಾರೆ ಮೋದಿ ಅವರು ಎಲ್ಲ ಸಣ್ಣ ಸಣ್ಣ ಸಮುದಾಯಗಳಿಗೂ ಯೋಜನೆ ತಂದಿದ್ದೀವಿ ಅಂತ ಹೇಳಿದ್ದಾರೆ ಕೇವಲ ಪ್ರಬಲ ಸಮುದಾಯಗಳು ಮಾತ್ರವಲ್ಲ ಸಣ್ಣ ಸಮುದಾಯದವರು ನಮ್ಮ ಜೊತೆ ಇರಬೇಕು ಅಂತ ಇದು ಮೋದಿ ಅವರ ತಂತ್ರ ಈ ತಂತ್ರವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಉಪಯೋಗಿಸಿ ಅವರು ಯಶಸ್ಸನ್ನು ಕೂಡ ಕಂಡಿದ್ದಾರೆ ಸಣ್ಣ ಸಣ್ಣ ಸಮುದಾಯಗಳತ್ತ ಹೋಗೋದು ಅವರನ್ನ ಮಾತನಾಡಿಸೋದು ಅವರಿಗೆ ಹೆಚ್ಚುವರಿ ಯೋಜನೆಯನ್ನು ಕೊಡೋದು ಆ ಮುಖಾಂತರ ಆ ಸಮುದಾಯ ಪಕ್ಷದ ಪರ ನಿಲ್ಲುವಂತೆ ಮಾಡೋದು ಇದು ನರೇಂದ್ರ ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ ಒಂದು ಮಾಹಿತಿ ಇವತ್ತು ಅವರು ನಿನ್ನೆ ದಿನ ಬಾಯಿ ತೆಗೆದಿರ್ತಕ್ಕಂಥದ್ದು ನಮ್ಮ ಪಕ್ಷದ ಬಗ್ಗೆ ಪಂಚರತ್ನದಲ್ಲ ನವಗ್ರಹ ಇಡಬೇಕಾಗಿತ್ತು ಹೆಸರು ಅಂತ ಹೇಳಿದ್ದಾರೆ ನಮ್ಮ ಕುಟುಂಬದ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನು ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಆರ್ ಎಸ್ ಎಸ್ನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ ಅದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರಿದ್ದಾರಲ್ಲ ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು ಆ ಬ್ರಾಹ್ಮಣ ವೃತ್ತಿಯಲ್ಲೂ ಬ್ರಾಹ್ಮಣರ ಸಂಸ್ಕಾರದಲ್ಲೂ ಎರಡು ಮೂರು ಥರ ಇದ್ದಾವೆ ಇವರು ಯಾವ ಶೃಂಗೇರಿ ಮಠದ ಒಂದು ಪೇಶಾವರ ಗ್ರೂಪ್ನವರು ಪೇಶವೆಗಳು ಶೃಂಗೇರಿಯ ಮಠವನ್ನು ಒಡೆದಂಥರೇನಿದ್ದಾರೆ ಅಲ್ಲಿಯ ದೇವರ ವಿಗ್ರಹವನ್ನು ಆ ಒಂದು ವರ್ಗಕ್ಕೆ ಸೇರಿದಂಥವ್ರು ಇವರು ಇವರು ನಮ್ಮ ಹಳೆ ಕರ್ನಾಟಕದ ಬ್ರಾಹ್ಮಣರಲ್ಲ ಅವರನ್ನು ಮುಂದಿನ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಆರ್ ಎಸ್ ಎಸ್ನಲ್ಲಿ ತೀರ್ಮಾನಗಳೇನಾಗಿದೆ ಅವತ್ತು ನಮ್ಮ ಶೃಂಗೇರಿ ಮಠವನ್ನು ಧ್ವಂಸ ಮಾಡಿದಂಥ ಇದೆಂಥದ್ದು ದೇಶಸ್ಥ ಬ್ರಾಹ್ಮಣರು ಅಂತ ಇದ್ದಾರಲ್ಲ ಆ ವರ್ಗಕ್ಕೆ ಸೇರಿದವರು ಅವರು ನಮ್ಮ ಕಡೆ ಬ್ರಾಹ್ಮಣರು ಸರ್ವೇ ಜನೋ ಸುಖಿನೋ ಭವಂತು ಅಂತಾರೆ ಜೋ ಅಪ್ನೆ ಹಾಥ್ ಕೆ ಕೌಶಲ್ ಸೇ ಹಾಥ್ ಸೇ ಚಲ್ನೆ ವಾಲೆ ಕಿಸಿ ಔಜಾರ್ ಕಿ ಮದದ್ ಸೇ ಕುಛ್ ನಿರ್ಮಾಣ ಕರ್ತೆ ಹೈ ಸೃಜನ್ ಕರ್ತೆ ಹೈ ಸ್ವರೋಜ್ಗಾರ್ ಕೋ ಬಡಾವಾ ದೇತೆ ಹೈ ಜೈಸೆ ಹಮಾರೆ ಕುಂಬಾರ ಕಮ್ಮಾರ ಅಕ್ಕಸಾಲಿಗ ಶಿಲ್ಪಿ ಗೋರೆ ಕೆ ಲಸ್ ದವಾ ಬಡಗಿ ಆದಿ ಜೋ ಹಮಾರೆ ಸಬ್ ಸಾಥಿ ಹೈ ಪಿಎಂ ವಿಕಾಸ್ ಯೋಜನಾ ಸೇ ಅಬ್ ಐಸೆ ಲಾಖೋ ಪರಿವಾರೋ ಕೋ ಉನ್ಕಿ ಕಲಾ ಉನ್ಕೆ ಕೌಶಲ್ ಕೋ ಔರ್ ಸಮೃದ್ಧ ಕರ್ನೆ ಮೇ ಮದದ್ ಮಿಲೇಗಿ ಸಾಥಿ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ರವೀಶ್ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ರವೀಶ್ ನಿನ್ನೆ ಪ್ರಧಾನಿ ಮೋದಿ ಅವರು ತುಮಕೂರಿನಲ್ಲಿ ಈ ಸಣ್ಣ ಸಣ್ಣ ಸಮುದಾಯಗಳ ಹೆಸರನ್ನು ಹೇಳ್ತಾ ಬಂದ್ರಲ್ಲ ರಾಜಕೀಯವಾಗಿ ಬಿಜೆಪಿಗೆ ಇದು ಯಾವ ರೀತಿ ಅನುಕೂಲವಾಗಬಹುದು ಮೋದಿ ಅವರ ಲೆಕ್ಕಾಚಾರ ಏನು ಅಂತ ಅರವಿಂದ್ ಪ್ರಮುಖವಾಗಿರ್ತಕ್ಕಂಥದ್ದು ಭಾಳಷ್ಟು ಕ್ಷೇತ್ರಗಳಲ್ಲಿ ಪ್ರಬಲ ಸಮುದಾಯದ ಒಂದು ಮತಗಳ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಬೇರೆ ಬೇರೆ ಪಕ್ಷಗಳು ಎಲ್ಲ ಒಂದು ಕಡೆ ನಿರ್ಣಾಯಕವಾಗಿರ್ತಕ್ಕಂಥವ್ರನ್ನ ಓಲೈಕೆ ಮಾಡೋದಕ್ಕೆ ಹೊರಟಿದ್ದಾರೆ ಆದರೆ 2018 ಚುನಾವಣೆ ತೆಗೆದುಕೊಂಡಾಗ ಅದರ ರಿಸಲ್ಟ್ ನೋಡಿದಂಥ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದು ಕಡೆ ಕಡಿಮೆ ಅಂತರದಿಂದ ಸೋತಿರ್ತಕ್ಕಂಥವ್ರ ಸಂಖ್ಯೆ ಮತ್ತು ಗೆದ್ದಿರ್ತಕ್ಕಂಥ ಸಂಖ್ಯೆಯು ಕೂಡ ಇರತಕ್ಕಂಥದ್ದು ಅಂದರೆ ಅದಕ್ಕೆ ಸುಮಾರು ಒಂದು 20-25 ಸೀಟು ಆ ಒಂದು ವೇರಿಯೇಷನಲ್ಲೇ ಬರುತ್ತೆ ಅಂದರೆ ಕಡಿಮೆ ಅಂತರದಿಂದ ಗೆದ್ದವರು ಸೋತವ್ರದ್ದು ಹಾಗಾಗಿ ಆ ಒಂದು ಸೀಟು ಗಳಿಕೆಯಲ್ಲಿ ಬಿಜೆಪಿ ಕಣ್ಣಿಟ್ಟಿರ್ಬೋದು ಅಂತ ಹೇಳಲಾಗ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿಯೇ ಇವು ಮೋದಿಯವರ ಈ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಏನಿದೆ ಇದು ಇಲ್ಲಿ ತಂತ್ರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದು ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು ಆಲ್ರೆಡಿ ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲೂ ಕೂಡ ಇದೇ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಿ ಅಲ್ಲಿ ಸಕ್ಸಸ್ ಆಗಿದ್ದರು ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಅದೇ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿರ್ತಕ್ಕಂಥದ್ದು ಯಡಿಯೂರಪ್ಪನವರ ನಂತರದಲ್ಲಿ ಮಾಸ್ ಲೀಡರು ಜೊತೆಗೆ ಆ ಒಂದು ಲಿಂಗಾಯತ ಸಮುದಾಯದ ನಾಯಕ ಈ ವಿಚಾರವಾಗಿ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ ಜೊತೆಗೆ ನಾನು ಲಿಂಗಾಯತ್ ಲೀಡರ್ ಆಗಬೇಕು ಅಂತ ಬೇರೆ ಬೇರೆ ರೀತಿಯವರು ಕೂಡ ಟವಲ್ ಆಗಿ ಕೂತಿದ್ದಾರೆ
ಇಂಥ ಸನ್ನಿವೇಶದಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಒಂದು ರೀತಿಯಲ್ಲಿ ಹೆಚ್ಚು ಕಡಿಮೆ ಆದರೆ ಅದನ್ನು ಫಿಲ್ ಮಾಡೋದಕ್ಕೆ ಈ ಸಣ್ಣ ಪುಟ್ಟ ಸಮುದಾಯಗಳ ಅವಶ್ಯಕತೆ ಇದೆ ಅಂತ ಅನಿಸಿರ್ಬೋದು. ಜೊತೆಗೆ ಅವರು ಏನು ಅಂದರೆ ಪ್ರಧಾನಿ ಆ ಒಂದು ವಿಕಾಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ, ಈ ಸಮುದಾಯಗಳು ಕೂಡ ಸಹಾಯಕ ಆಗ್ತಾ ಇದೆ ಅನ್ನೋದನ್ನು ಕೂಡ ಅವರಿಗೆ ತಿಳಿಸೋದ್ರ ಜೊತೆಗೆ ನೀವು ನಮ್ಮ ಜೊತೆ ಇರಬೇಕು ಅನ್ನೋ ಸಂದೇಶವನ್ನು ಪರೋಕ್ಷವಾಗಿ ರವಾನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಬ್ರಾಹ್ಮಣ ಸಿ ಎಂ ಅಂತ ಬಾಂಬ್ ಏನು ಹಾಕಿದ್ದಾರೆ, ಇದು ಮತ ವಿಭಜನೆಯ ತಂತ್ರ ಅಂತಲೂ ಕೂಡ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳು ಆಗ್ತಾ ಇದೆ. ಅಂದರೆ ಲಿಂಗಾಯಿತ ಮತ ವಿಭಜನೆ, ಒಕ್ಕಲಿಗ ಮತ ವಿಭಜನೆಯನ್ನು ಒಂದು ರೀತಿಯಲ್ಲಿ ಮಾಡೋದು ತಂತ್ರ ಆಗಿದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನೋಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಾ ಇದೆ. ಜೊತೆಗೆ BJP ಕೂಡ ಎಲ್ಲೋ ಒಂದು ಕಡೆ ಆತಂಕದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಇದು ಒಂದು ರೀತಿಯಲ್ಲಿ ಆಳವಾಗಿ ಬೇರೆಯವರು ಬಿಟ್ಟರೆ ಅದು ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಕೂಡ BJP ನಾಯಕರು ಗರಿವಿದೆ. ಅವರು ಕೂಡ ಆ ಕಾರಣಕ್ಕೋಸ್ಕರವಾಗಿಯೇ HD ಕುಮಾರಸ್ವಾಮಿ ಅವರ ವಿರುದ್ಧ ಮುಗಿಬಿದ್ದಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಮೋದಿಯವರು ನಿನ್ನೆ ತುಮಕೂರು ಸಮಾವೇಶದಲ್ಲಿ ಈ ಒಂದು ಸಣ್ಣ ಪುಟ್ಟ ಸಮುದಾಯಗಳನ್ನು ಪ್ರಸ್ತಾಪಿಸಿ ಮಾತನಾಡಿರ್ತಕ್ಕಂಥದ್ರ ಬಗ್ಗೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದು ಎಲ್ಲ ಒಂದು ಕಡೆ ಕರ್ನಾಟಕದ ಮಟ್ಟಿಗೆ ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಮೋದಿ ಅವರು ಕೈ ಹಾಕಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ. ಯಾರು ರವಿಶಾಗೆ ಸಂಪರ್ಕದಲ್ಲಿ